विजयपुर जिले में स्थित आहेरी गांव में लगातार हुई मूसलाधार भारी बारिश और तूफानी हवाओं के वजह से किसानों की उगाई गई फसलों को भारी नुकसान पहुंचा है। पूरी तरह से फसलें क्षतिग्रस्त होने की सूचना भी प्राप्त हुई है। तो वहीं इस दौरान मीडिया से बातचीत करते हुए किसानों की ये मांग है कि उनकी इस नुकसान पर सरकार की ओर से मुआवजा प्रदान किया जाए और उनकी सहायता की जाए। आहेरी गांव में लगातार मूसलाधार भारी बारिश और तूफानी हवाओं के चलते भारी नुकसान का सामना किसानों को करना पड़ा है, जिनकी वजह से इस दौरान उन्होंने सरकार से गुहार लगाई है। यहाँ पर लाखों की रकम वाली लागत वाली फसलें पूरी तरह से क्षतिग्रस्त हो चुकी है। बारिश और हवाओं की वजह से ये घटना घटी है, जहाँ पर किसानों को नुकसान उठाना पड़ा है। ನಿನ್ನೆ 5 ಗಂಟೆಕ 4 ಗಂಟೆಕ ಮಳೆ ಸಿಡ್ಲ ಗಾಳಿ ಬೀಸದ್ರಿ, ಹಿಂಗಾಗಿ ಸರ ಬಾ ಅನಾಮತ್ ಆಗಿ ಗಿಡ ಎಲ್ಲ ಈ ನಮ್ಮನೆ ಬಿದ್ದ ಸರ, ಪತ್ರ ಶೆಡ್ ಎಲ್ಲ ಈ ತರ ಆಗ್ಯದ್ರ. ದಿನ ಮನ್ಯಾಗ ಯಾರು ಇದ್ದಿತ್ತಿಲ್ರಿ, ನಾನು ಹೊರಗಡೆ ಹೋಗಿದ್ರ ಅಂತ ಟೈಮ್ದಾಗ ಗಾಳಿ ಚಿಕ್ಕೊಂಡು ಬಂದು ಬಿದ್ದಿದ. ಮನ್ಯಾಗ ಇದ್ದಿದ್ರ ಅಂದ್ರೆ ನಮ್ಗೆ ಅನಾಮತ್ ಆಗ್ತಿತ್ತು. ಆದ್ರ ಕಾರಣದಿಂದ ನಾವು ನಮ್ಗೆ ಅದು ಮನ್ಯಾಗ ಏನೂ ಆಗಿಲ್ಲ. ಆ ತರ ಪತ್ರ ಶೆಡ್ ಈ ತರ ಎಲ್ಲ ಹಾಳಾಗಿ ಹೋಗ್ಯದ್ರಿ. ಏನು ಬರ್ಸಿಲ್ರಿ, ಲಾಸ್ ಕಂಡ ಲಾಸ್ ಆಗ್ಯದ್ರಿ. ಎಲ್ಲ ಲಾಸ್ ಉಳ್ಳಾಗಡೆ ಬೆಳೆದಿದ್ದಕ್ಕಂಥ ಎಲ್ಲ ನೀ ಮಳೆ ತೊಯ್ದ ಸರ, ಎಲ್ಲ ಅದು ತೊಯ್ದು ಹೋಗ್ಯದ್ರಿ. ಪತ್ರ ಶೆಡ್ಡ ಡಾಳಾಂಬ್ರಿ ಗಿಡ ಒಟ್ಟು ಎಲ್ಲ ದ್ರಾಕ್ಷಿ ಗಾಳಿಗೆಲ್ಲ ಹೊಳ್ಕೊಂಡು ಬಿದ್ದು ಬಿಟ್ಟವ್ರಿ. ಬೇರೆ ಕಿತ್ತಿ ಸರ್ ಮ್ಯಾಗ ಬಿದ್ದು ಬಿಟ್ಟವ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಶರಣಪ್ಪ ಬೈರೋಡಿಗರಿ. ಈಗ ಅಭಿಪ್ರಾಯ ಏನದರ ನಿಮ್ದು? ಏನು ಜಿಲ್ಲಾ ಅಧಿಕಾರಿಗಳು ಅವ್ರು ಬಂದು ನೋಡಿ ಸರ, ಅವ್ರು ನಮ್ಗೆ ಪರಿಹಾರ ಕೊಡ್ಬೇಕಂತ ಅವರಲ್ಲಿ ಮನವಿ ಕೇಳ್ಕೊತೀನಿ. ನನ್ನ ಹೆಸರು ಹಣಕ ಬೈರೋಡಿಗ. ಯಾವ್ರಿ ಇದು? ಹಾಯ್ರಿ ಸರ್. ಏನಾಗಿದ್ರಿ ಇಲ್ಲಿ? ನಿನ್ನೆ 5 ಗಂಟೆಗೆ ಮಳೆ ಆಗ್ಯದ್ರಿ, ಎಲ್ಲ ದ್ರಾಕ್ಷಿ ಮನಿ ದಾಳಾಂಬ್ರಿ ಎಲ್ಲ ಹಾಳಾಗ್ಯದ್ರಿ. ಉಳ್ಳಾಗಡಿ ಎಲ್ಲ ನೀರಾಗ ನಿಂತಾವಟ್ಟು. ಯಾರು ಬಂದು ನೋಡಿಲ್ರಿ? ಯಾರು ಬಂದು ನೋಡಿಲ್ರಿ ಸರ್. ನಿಮ್ಮ ಅಭಿಪ್ರಾಯ ಏನದರ? ನೀವೆಲ್ಲ ದಯವಿಟ್ಟು ಎಲ್ಲ ಮಾಡ್ಬೇಕು, ಬಂದು ಉಬಡ್ಬಗ್ರಿ. ಎಲ್ಲ ಕಲ ಸಾಲ ನಿಂತೇವಿ. ಹ್ಮ್, ಜಿಲ್ಲಾ ಅಧಿಕಾರಿಗಳು ಬಂದು ನಮಗೇನ್ರಿ ಪರಿಹಾರ ಕೊಡ್ಬೇಕು. ಮಕ್ಕಳು ಮರಿ ಎಲ್ಲ ಉಪವಾಸ ಕೂತೇವಿ. ರೇಣುಕಾ ಬೈರೋಡಿ. ನಿನ್ನೆ 5 ಗಂಟೆಗೆ ಮಳೆ ಗಾಳಿ ಜೋರಾಗಿದ್ರಿ. ಇಲ್ಲಿ ನಮ್ಮೆಲ್ಲ ಮನಿ ಪತ್ರೆ ಶೆಡ್ ಮತ್ತ ದ್ರಾಕ್ಷಿ ದಾಳಾಂಬ್ರಿ ಎಲ್ಲ ಲಾಸ್ ಆಗಿದಾವು. ಲಿಂಬಿ ಗಿಡ ಆಮೇಲೆ ಈರುಳ್ಳಿ ಎಲ್ಲ ಹಾಕಿದ್ದೆಲ್ಲ ಅದು ಲಾಸ್ ಆಗಿದೆ. ಇಲ್ಲಿಂದ ತುಂಬಾ ಲಾಸ್ ಆಗಿದ್ರಿಂದ ನಾವು ಈ ಟಿವಿ ಮುಖಾಂತರ ಕೇಳೋದೇನಪ್ಪ ಅಂದ್ರೆ, ಜಿಲ್ಲಾ ಅಧಿಕಾರಿಗಳು ಬಂದು ನಮ್ಗೆ ಸೂಕ್ತ ಪರಿಹಾರ ಜರನ್ನು ಸರ್ವೆ ಮಾಡಿಕೊಂಡು ಸೂಕ್ತ ಪರಿಹಾರ ನೀಡಬೇಕಂತ ಕೇಳ್ಕೊತಾ ಇದ್ದೀವಿ. ನಾವು ಇದ್ರ ಮೇಲೆ ಜೀವನ ಮಾಡ್ತಾ ಇರೋದು ಬಡವ ರೈತರು, ಆಮೇಲೆ ವರ್ಷದ ಪೀಕ್ ಇರೋದು ಇದು. ಇದನ್ನ ಲಾಸ್ ಆಗಿದ್ದು ತುಂಬ ಕೇಳ್ಕೊಳ್ದೇನಪ್ಪ ಅಂದ್ರೆ, ಇದು ಬಂದು ಅಧಿಕಾರಿಗಳು ನಮ್ಗೆ ಪರಿಹಾರ ಕೊಡಿಸ್ಬೇಕಂತ ವಿನಂತಿ ಮಾಡ್ಕೊತೀವಿ. ಪರಶುರಾಮ್ ಬೈರೋಡಿಗೆ. ಆಯ್ರಿ, ತಾಲೂಕು ಜಿಲ್ಲಾ ಬಿಜಾಪುರ. ನಿನ್ನೆ ಮಳೆಗಳಾಗಿ ಕಂಬ ಮುರಿದು ಎಲ್ಲ ಬಿದ್ದಾವ್ರಿ. ಒಬ್ರು ಕೇಬರ್ ಬಂದು ಇನ್ನೋರಿಗೆ ಯಾರು ಹೊಳ್ ನೋಡಿಲಿ ಕಡೆ ಹುಡುಗರು ಹೋಗ್ಬಿಟ್ಟು ಎಲ್ಲ ನಿನ್ನೆ ಮನ್ಯಾಗ ಲಾಸ್ ಆಗ್ಯದ. ಮತ್ತೇನದ ಒಬ್ರು ಬರಾಕ್ತೇ ಇರಲ್ಲ, ಅದಕ್ಕೆ ಬಂದನದ ಸಾಹೇಬ್ರು ಬಂದಷ್ಟು ಎನ್ಕ್ವೈರಿ ಮಾಡಿ ಹೋಗ್ಬೇಕು. ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ಆಯರ್ ಗ್ರಾಮದಲ್ಲಿ ಈ ಥರ ನಿನ್ನೆ 4-5 ದಿನದಿಂದ ಮಳೆಗಾಳಿ ಸಿಡಿಲು ಆಗೋದ್ರಿಂದ ಕೊಂಬಗಳು ಎಲ್ಲ ಕರೆಂಟ್ ಈ ಥರ ಬಿದ್ದಾವ. ಮನ್ಯಾಗ ಸುಮಾರು ಒಂದು 10-15 ಹಳ್ಳಿ ಮನೆಗಳು ಅದಾವ. ಇವೆಲ್ಲ ಹುಡುಗರು ಈ ಥರ ತಿರುಗ್ತಾರೆ. ಇವು ಕೇ ಬಿದ್ದಾರ ಅಂತೂ ಯಾರೂ ಬಂದು ನೋಡಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಒಂದು 3-4 ಟಿಸಿ ಕಂಬಗಳು ಎಲ್ಲ ಬಿದ್ದಾವ. ಎಲ್ಲ ಅನಾಹುತ ಆಗ್ಯದ. ಇನ್ನ ತನಕ ಮುಂಜಾಳೆ ಹಿಡಿದು ಯಾರೂ ಬಂದಿಲ್ಲ. ಇದ್ರ ಕಾರಣದಿಂದ ಅವ್ರು ಬಂದು ನೋಡ್ಬೇಕಂದ್ರೆ ಅವರಲ್ಲಿ ಮನವಿ ಕೇಳ್ಕೊತೀನಿ. ದ್ರಾಕ್ಷಿ ಎಲ್ಲ ಈ ಥರ ಒಳಗೆ ಉಲಾಂಡಿ ಅವು ಇವೆಲ್ಲ ಭಾಳ ಲಾಸ್ ಆಗ್ಯದ. ದ್ರಾಕ್ಷಿ ಆಯಿತು, ಡಾಳಂಬ್ರಿ ಆಯಿತು, ನಿಂಬೆ ಗಿಡ ಆಯಿತು. ಭಾಳ ಅಂದ್ರೆ ಭಾಳ ರೈತರಿಗೆ ಅನಾಹುತ ಆಗೈತಿ. ಹಿಂಗೆ ಅದರ ಕಾರಣದಿಂದ ಎಲ್ಲರೂ ಬಂದು ನೋಡ್ಬೇಕಂದು ತಮ್ಮಲ್ಲಿ ಪರಿಹಾರ ಕೇಳ್ಕೊತೀನಿ. ಸಾಕಷ್ಟು ಮಳೆಯಾಗಿ ಮಳೆಯಿಂದ ಮತ್ತು ಗಾಳಿ ಸಾಕಷ್ಟು ಸುಮಾರು ಗಾಳಿ ಬಿಟ್ಕಿನೆ ಬೆಳೆ ರೈತರಿಗೆ ಹೊಲದಾಗ ಸಾಕಷ್ಟು ಅನಾಹುತಗಳು ಆಗ್ಯಾವ. ಇವತ್ತು ದಾಳಂಬ್ರಿ ಆಗಿರ್ಬೋದು, ನಿಂಬಿಕಾಯಿ ಆಗಿರ್ಬೋದು, ಸಾಕಷ್ಟು ಅವರು ನೋವು ಅನುಭವಿಸ್ಲ. ಉಳ್ಳಾಗಡ್ಡಿ ಆಗಿರ್ಬೋದು ಸಾಕಷ್ಟು ನೋವು ಅನುಭವಿಸ್ಲಾತ್ತಾರ. ಇನ್ನೂ ತನಕ ಅಧಿಕಾರಿಗಳು ಯಾರು ಇಲ್ಲಿ ತನಕ ಯಾರೂ ಬಂದಿಲ್ಲ. 4-5 ದಿನ ಮಳೆ ಚಲೋ ಐತ್ರಿ. ಒಮ್ಮೆ ಗಾಳಿ ಬಂದ ಕಿಸ ಎಲ್ಲ ಹಾರಿ ಹೋದ್ರು ಪತ್ರೆ. ಅದು ದನಗಳು ಎಲ್ಲ ಹೊರಗೆ ಬಿಚ್ಚಿ ಬಂದೇವ್ರಿ. ಕಲ್ಲು ಬಿದ್ದಾವು,
ಮತ್ತೆ ನಿಂಬೆ ಗಿಡ ಒಟ್ಟು ಮುರಿದೆಲ್ಲ ಸತ್ಯನಾಶ ಆದ್ರು ದ್ರಾಕ್ಷಿ ಎಲ್ಲ ಒಟ್ಟು ಹಾಳಾಯ್ತು ಯಾರು ಅಧಿಕಾರಿಗಳು ಬಂದಂತರೂ ಯಾರು ಕೇಳಿಲ್ಲ ತಗಡು ಹಾರಿಸಿ ಎಲ್ಲ ದೂರ ಹೋಗ್ಯಾವ್ರಿ ಅವು ಪತ್ರೆ ಒಂದು ಸಿಕ್ಕಿಲ್ರವು ನಾವರೇ ದುಡ್ಕೊಂತೀನವರು ಒಂದು ನಮಗೆ ದುಡ್ಲ್ಯಾರು ಹೊಟ್ಟೆ ತುಂಬಂಗಿಲ್ಲ ಹಿಂಗೆಲ್ಲ ಲಾಸ್ ಆಗ್ಯದ ನೋಡ್ರಿ ಈಗ ಹೆಂಗನಂದ ನಮ್ಗೆ ಒಟ್ಟ ಒಂದು ಏನೇ ದಾರಿ ತೋರಿಸ್ಬೇಕ್ರಿ ಮತ್ತೆ ಜಿಲ್ಲಾ ಅಧಿಕಾರಿಗಳು ಒಬ್ರು ಬಂದಿಲ್ಲ ಕೇಳಕ್ಕ ನಿನ್ನೆ ಅಂತರೂ ಎಲ್ಲ ಸಹಾಯರೇ ಉಳಿದೆವು ದನಕರ್ ನಮ್ಮ ಹೆಸರು ತಿಪ್ರಾಯ ಬೇರಡಿಗ್ರಿ ನಿನ್ನೆ 4 ಗಂಟೆಕ ಮಳೆ ಚಲೋ ಆಗ್ಯದ ಗಾಳಿ ಮಳೆ ಎಲ್ಲ ನುಕ್ಸಾನ್ ಭಾಳ ಆಗ್ಯದ ಮತ್ತು ದಾಳಾಂಬ್ರಿ ದ್ರಾಕ್ಷಿ ನಿಂಬೆ ಗಿಡ ಹತ್ತು ದಾಳಂಬ್ರಿ ಎಲ್ಲ ಬೈಯಲ್ಬಾರಿ ಎಲ್ಲ ಕೆಲಸ ಹೊರಗೆ ನಿಂತೇವಿ ಮತ್ತು ಏನಂತಾರ ಯಾರು ಒಟ್ಟು ಯಾರು ಬಂದಿಲ್ಲ ಯಾರು ನೋಡಿಲ್ಲ ನಾವರೇ ದುರ್ಗಂ ತಿನ್ನೋರು ಯಾರು ಜೀವಕ್ಕೆ ಏನಾಗಿಲ್ಲ ಜೀವಕ್ಕ ಆಗೋದೇ ರೀ ಉಳಿದ ಹೊರಗೆ ಓಡಿ ಬಂದೇವಿ ಏನದ ಈಗ ನಮಗೆ ಏನರ ಯಾರು ಏನಂದ ನಮಗೆ ಇಟ್ಟು ಇದು ಮಾಡತ್ತೇಳಿ ನಿಮ್ಗೆ ನಾವು ಕೇಳತ್ತೇವ್ರಿ ತಮ್ಮ ಹೆಸರು ಬೀರಾಪ್ ರೀ ನಾಲ್ಕು 5 ರಿಂದ ಮಳೆ ಚಲೋ ಐತ್ರಿ ಒಮ್ಮೆ ಗಾಳಿ ಬಂದ ಕಿಸೆ ಎಲ್ಲ ಹಾರಿ ಹೋದ್ರಿ ಪತ್ರೆ ಅದು ದನಗಳು ಎಲ್ಲ ಹೊರಗೆ ಬಿಚ್ಚಿಕೊಂಡೇವ್ ರೀ ಕಲ್ಲು ಬಿದ್ದಾವು ಮತ್ತೆ ನಿಂಬೆ ಗಿಡ ಒಟ್ಟು ಮುರಿದೆಲ್ಲ ಸತ್ಯನಾಶ ಆದ್ರಿ ದ್ರಾಕ್ಷಿ ಎಲ್ಲ ಒಟ್ಟು ಹಾಳಾಯ್ತು ಯಾರು ಅಧಿಕಾರಿಗಳು ಬಂದಂತರೂ ಯಾರು ಕೇಳಿಲ್ಲ ತಗಡು ಹಾರಿಸಿ ಎಲ್ಲ ದೂರ ಹೋಗ್ಯಾವ್ರಿ ಅವು ಪತ್ರೆ ಒಂದು ಸಿಕ್ಕಿಲ್ರವು ನಾವರೇ ದುಡ್ಕೊಂತೀನವರು ಒಂದು ನಮಗೆ ದುಡ್ಲ್ಯಾರು ಹೊಟ್ಟೆ ತುಂಬಂಗಿಲ್ಲ ಹಿಂಗೆಲ್ಲ ಲಾಸ್ ಆಗ್ಯದ ನೋಡ್ರಿ ಈಗ ಹೆಂಗನಂದ ನಮ್ಗೆ ಒಟ್ಟ ಒಂದು ಏನೇ ದಾರಿ ತೋರಿಸ್ಬೇಕ್ರಿ ಮತ್ತೆ ಜಿಲ್ಲಾಧಿಕಾರಿಗಳು ಒಬ್ರು ಬಂದಿಲ್ಲ ಕೇಳಕ್ಕ ನಿನ್ನೆ ಅಂತರೂ ಎಲ್ಲ ಸಹಾಯರೇ ಉಳಿದೆವು ದನಕರ್ ನಮ್ಮ ಹೆಸರು ತಿಪ್ರಾಯ ಬೇರಡಿಗ್ರಿ SS न्यूज से जुड़े हर लेटेस्ट जानकारी के लिए हमारे YouTube चैनल SS न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS न्यूज।